ಎಲ್ಲರಿಗೂ ನಮಸ್ಕಾರ 2022 ರ ಜನವರಿ 26 ರಂದು ನವದೆಹಲಿಯಲ್ಲಿ ವಿಜೃಂಭಣೆಯಿಂದ ನಡೆದಂತ ಒಂದು ಗಣರಾಜ್ಯೋತ್ಸವ ಇಳಕಲ್ ಗುಳೇದಗುಡ್ಡ ಭಾಗದ ಜನರಿಗೆ ಅದರಲ್ಲೂ ವಿಶೇಷವಾಗಿ ನೇಕಾರರಿಗೆ ತೀವ್ರತರವಾದ ಒಂದು ನಿರಾಶೆಯನ್ನು ಮೂಡಿಸಿತು ಯಾಕೆ ಅಂತೀರಾ ನಮ್ಮ ಸರ್ಕಾರ ಗಣರಾಜ್ಯೋತ್ಸವಕ್ಕೆ ಒಂದು 4-5 ದಿನಗಳ ಮುಂಚೆ ಈ ಒಂದು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪಾಲ್ಗೊಳ್ಳತಕ್ಕಂತಹ ಸ್ತಬ್ಧ ಚಿತ್ರಗಳಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರನೂ ಇದೆ ಈ ಬಾರಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ಹಾಗೂ ಗ್ರಾಮೀಣ ಪಾರಂಪರಿಕ ಕರಕುಶಲ ಉತ್ಪನ್ನಗಳ ಕಲೆ ಅದು ಉಳಿಬೇಕು ಬೆಳಿಬೇಕು ಅಂತ ಸಾಕಷ್ಟು ಶ್ರಮವಹಿಸಿದಂತಹ ಮಹಾನುಭಾವರು ಅವರು ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಅವರನ್ನು ಕೇಂದ್ರೀಕರಿಸಿಕೊಂಡು ಈ ಒಂದು ಸ್ತಬ್ಧ ಚಿತ್ರ ನಿರ್ಮಾಣ ಆಗುತ್ತೆ ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಕರ್ನಾಟಕ ರಾಜ್ಯದ ಗ್ರಾಮೀಣ ಪಾರಂಪರಿಕ ಒಂದು ಕಲೆಗಳು ಅನಾವರಣಗೊಳ್ಳುತ್ತವೆ ಅಂತಕ್ಕಂಥ ಮಾತನ್ನು ಎಲ್ಲೆಡೆ ಹೇಳ್ತಾ ಬಂದವು ಹೀಗಾಗಿ ಇಲ್ಲಿನ ಜನರು ಕೂಡ ಇಳಕಲ್ ಭಾಗದ ನೇಕಾರರು ಗುಳೇದಗುಡ್ಡ ಭಾಗದ ಕಣ ನೇಯತಕ್ಕಂಥ ನೇಕಾರರು ಸಾಕಷ್ಟು ಖುಷಿಯಲ್ಲಿ ತಿಳಿದರು ಅವರು ನಮ್ಮ ಇಳಕಲ್ ಸೀರೆ ಗಣರಾಜ್ಯೋತ್ಸವದಲ್ಲಿ ಅನಾವರಣಗೊಳ್ಳುತ್ತೆ ಗುಳೇದಗುಡ್ಡದ ಕಣನೂ ಕೂಡ ಅದರಲ್ಲಿ ಅನಾವರಣಗೊಳ್ಳುತ್ತೆ ಅಂತಕ್ಕಂಥ ಖುಷಿಯಲ್ಲಿ ಅವರು ಇದ್ದರು ಅಷ್ಟೇ ಅಲ್ಲ ಗಣರಾಜ್ಯೋತ್ಸವದ ಮುನ್ನಾ ದಿನ ಗಣರಾಜ್ಯೋತ್ಸವ ದಿನ ಇಳಕಲ್ ಸೀರೆ ಗುಳೇದಗುಡ್ಡದ ಕಣಗಳನ್ನು ತೊಟ್ಟು ಸಂಭ್ರಮಿಸಿದರು ಫೋಟೋಶಾಪ್ಗಳನ್ನು ಕೂಡ ನಡೆಸಿದರು ವಿಚಿತ್ರ ಅಂತ ಅಂದರೆ ಈ ಗಣರಾಜ್ಯೋತ್ಸವದ ಒಂದು ಪರೇಡ್ ಏನು ನಡೀತು ಎಲ್ಲರೂ ಕುತೂಹಲದಿಂದ ಕರ್ನಾಟಕದ ಮೆರವಣಿಗೆ ಬಂದಾಗ ವೀಕ್ಷಿಸ್ತಾ ಇದ್ರು ಸ್ತಬ್ಧ ಚಿತ್ರ ಬಂದಾಗ ಆದರೆ ಅವ್ರಿಗೆ ಹೇಳ್ತಾ ಇದೆ ಯಾಕೆ ಅಂದರೆ ಹಿಂದೆ ಕರೋನಾದಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸರ್ಕಾರ ಹೇಳಿತ್ತು ಇಳಕಲ್ ಭಾಗದ ನೇಕಾರರ ಸೀರೆಗಳನ್ನು ಖರೀದಿ ಮಾಡ್ತೀವಂತ ಆ ಒಂದು ಉದ್ದೇಶಕ್ಕೆ ನೇಕಾರರು ಉತ್ಪಾದಿಸಿದಂತಹ ಉತ್ಪನ್ನಗಳ ವಿವರವನ್ನು ಕೂಡ ಪಡೆದುಕೊಂಡು ಕೊನೆಗೆ ನೇಕಾರರನ್ನು ನಡುನೀರಿನಲ್ಲಿ ಕೈಬಿಟ್ಟು ಸೀರೆ ಖರೀದಿ ಮಾಡಿರಲಿಲ್ಲ ಹೀಗೆ ಒಂದರ ಮೇಲೆ ಒಂದು ಈ ಭಾಗದ ನೇಕಾರರಿಗೆ ಅನ್ಯಾಯ ಆಗ್ತಾನೆ ಬರ್ತಾ ಇದೆ ಅದಕ್ಕೆ ಈ ಭಾಗದ ನೇಕಾರರು ಇದರಿಂದ ಒಂದು ಏನಾದರೂ ನಮಗೆ ಸಾಂಸ್ಕೃತಿಕವಾಗಿ ಒಂದು ಗಣರಾಜ್ಯೋತ್ಸವದ ಪರೇಡ್ನ ಸ್ತಬ್ಧ ಚಿತ್ರದಲ್ಲಿ ಈ ಒಂದು ನಮ್ಮ ಉದ್ಯಮಗಳು ಕಲೆಗಳು ಅನಾವರಣಗೊಳ್ತವೆ ಅನ್ನೋ ಒಂದು ಖುಷಿಯಲ್ಲಿದ್ದರು ಆ ಖುಷಿಗೂ ಕೂಡ ಇವತ್ತು ಸರ್ಕಾರ ತಣ್ಣೀರು ಎರಚಿದೆ ಈ ಭಾಗದ ಗುಳೇದ ಗುಡ್ಡದ ಭಾಗದವರು ಏನು ಹೇಳ್ತಾರೆ ಇಳಕಲ್ನವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಸ್ತಬ್ಧ ಚಿತ್ರ ಮೆರವಣಿಗೆಗೆ ಗುಳೇದಗುಡ್ಡದ ಕಣ ಹಾಗೂ ಇಳಕಲ್ ಸೀರೆ ಆಯ್ಕೆಯಾಗಿದೆ ಇಳಕಲ್ ಸೀರೆ ಗುಳೇದಗುಡ್ಡ ಕಣ ಅಕ್ಕ ತಂಗಿ ಇದ್ದ ಹಾಗೆ ಒಂದನ್ನ ಬಿಟ್ಟು ಒಂದನ್ನ ಯಾರು ಉಟ್ಕೊಳ್ಳೋದಿಲ್ಲ ಇವತ್ತು ನಾವೆಲ್ಲರೂ ಇಳಕಲ್ ಸೀರೆ ಮತ್ತು ಗುಳೇದಗುಡ್ಡದ ಕಣವನ್ನ ಉಟ್ಕೊಂಡಿದ್ದೀವಿ ನಿಜವಾಗ್ಲೂ 300 ವರ್ಷಗಳಿಂದ ಇತಿಹಾಸ ಉಳ್ಳಂತಹ ಈ ಗುಳೇದಗುಡ್ಡ ಕಣ ಇವತ್ತು ದೆಹಲಿಯಲ್ಲಿ ಆಯ್ಕೆಯಾಗಿದೆ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾ ಸಂತೋಷವಾಗಿದೆ ಇದೇ ರೀತಿ ಸರ್ಕಾರ ನಿನ್ನೆ ದಿನ ದೆಹಲಿಯಲ್ಲಿ ನಡೆದಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದಿಂದ ಸಾಗಿದ ಪಾರಂಪರಿಕ ಕರಕುಶಲ ವಸ್ತುಗಳ ತೊಟ್ಟಿಲು ಎಂಬ ಸ್ತಬ್ಧ ಚಿತ್ರದ ಮೆರವಣಿಗೆಯಲ್ಲಿ ಈ ಕಾರ್ಯಕ್ರಮವನ್ನು ಎದುರುಗೊಂಡು ನೋಡಬೇಕು ಆನಂದ ಪಡಬೇಕು ಅನ್ನೋ ಉತ್ಸುಕತೆಯಿಂದ ವೀಕ್ಷಿಸಿದಾಗ ಈ ಸ್ತಬ್ಧ ಚಿತ್ರ ಬಂದು ಹೋಗುವವರೆಗೂ ನಮಗೆ ಆ ರಥದಲ್ಲಿ ಯಾವುದೇ ಇಳಕಲ್ ಸೀರೆ ಕಾಣಲಿಲ್ಲ ಗುಳೇದ ಗುಡ್ಡ ಕಣಗಳು ಕಾಣಲಿಲ್ಲ ಇದನ್ನು ರೂಪಿಸಿರ್ತಕ್ಕಂತಹ ಸ್ತಬ್ಧ ಚಿತ್ರದ ಕಲಾವಿದನಿಗೆ ಇದರ ಬಗ್ಗೆ ಪರಿಪೂರ್ಣ ಮಾಹಿತಿ ಇರಲಿಲ್ಲ ಅನಿಸುತ್ತೆ ಈ ಕಾರ್ಯಕ್ರಮವನ್ನು ಈ ಸ್ತಬ್ಧ ಚಿತ್ರವನ್ನು ರೂಪಿಸುವಲ್ಲಿ ಸಂಬಂಧಪಟ್ಟಂತಹ ಕಲಾವಿದರು ಸಂಪೂರ್ಣವಾಗಿ ಎಡವಿದ್ದಾರೆ ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ ಈ ಮೂಲಕ ನಾನು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಹಾಗೂ ಕರ್ನಾಟಕ ರಾಜ್ಯ ವಾರ್ತಾ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇದನ್ನು ಗಮನ ತರಲಿಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರ ಇದನ್ನು ಈ ರೀತಿಯಾಗಿ ಮುಂದೆ ಈಗ ಆಗಿ ಹೋಗಿದೆ ಇದರ ಬಗ್ಗೆ ಏನೂ ಮಾಡೋಕ್ಕಾಗೋದಿಲ್ಲ ಬರುವಂಥ ದಿನಗಳಲ್ಲಿ ಇಂತಿಂಥ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಾಗ
ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ರೂಪುಗೊಂಡರೆ ಆ ಒಂದು ಸ್ತಬ್ಧ ಚಿತ್ರಕ್ಕೆ ಗೌರವ ಬರ್ತದೆ ಅನ್ನುವಂಥ ಅಭಿಪ್ರಾಯ ನಮ್ಮಿಂದ ಹೇಳ್ತಾ ಇದ್ದೀವಿ. ಮುಂದೆ ಈ ರೀತಿ ಆಗದಂತೆ, ಈ ರೀತಿ ಘಟನೆಗಳು ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳುವಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ. ಈ ಸಲದ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ರಾಜ್ಯದ ಕರಕುಶಲ ಒಂದು ಪಾರಂಪರಿಕ ಕಲೆಯನ್ನು ಬಿಂಬಿಸುವ ನಿಟ್ಟಿನಲ್ಲಿ ಇಳಕಲ್ಲ ಸೀರೆ ಹಾಗೂ ಗುಳೇದಗುಡ್ಡ ಕಣವನ್ನು ಆ ಪಥಸಂಚಲನದಲ್ಲಿ ಪ್ರದರ್ಶಿಸಲಾಗುವುದಂತ ಹೇಳಿ ಸಾಕಷ್ಟು ವ್ಯಾಪಕವಾಗಿ ಪ್ರಚಾರ ಮಾಡಿದರು. ಈ ಸ್ವತಃ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಆದಂಥ ಆಯುಕ್ತರಾದಂಥ PS ಹರ್ಷ ಅವರು ಸಹಿತವಾಗಿ ಈ ವಿಷಯವನ್ನು ಪತ್ರಿಕೆಯಲ್ಲಿ ಹೇಳಿದರು. ನಾವೆಲ್ಲ ಈ ಭಾಗದ ಜನ ಬಹಳ ಖುಷಿ ಆಯಿತು. ನೇಕಾರಿಕೆ ಜನಾಂಗದ್ರು ಸಹಿತವಾಗಿ ನಶಿಸಿ ಹೋಗ್ತಿರ್ತಕ್ಕಂಥ ಈ ಒಂದು ಕೈಮಗ್ಗ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡೈತಂತ ಭಾಳ ಖುಷಿಯಾಗಿದ್ದರು. ಆದರೆ ನಿನ್ನೆಯ ದಿವಸ ಈ ಒಂದು ಮಾಧ್ಯಮದಲ್ಲಿ ಎಲ್ಲರೂ ಕುತೂಹಲದಿಂದ ನೇಕಾರ ಜನಾಂಗ ಆ TVಯಲ್ಲಿ ನೋಡಿದ್ರೆ TVಯಲ್ಲಿ ಎಲ್ಲಿಯೂ ಸಹ ಇಳಕಲ್ ಸೀರೆ ಹಾಗೂ ಗುಳೇದಗುಡ್ಕಣ ಕಂಡು ಬರಲಿಲ್ಲ. ಇದರಿಂದ ಭಾಳ ನೇಕಾರ ಜನಾಂಗಕ್ಕೆ ನಿರಾಶೆ ಆಗಿದೆ. ಯಾಕಂದ್ರೆ ಇವತ್ತು ಗುಳೇದಗುಡ್ಡದಲ್ಲಿ ಸುಮಾರು 30 ವರ್ಷಗಳ ಹಿಂದೆ 8,000 ಕೈಮಗ್ಗಗಳಿದ್ದವು. ಆದರೆ ಈಗ ಕೇವಲ 100 ಕೈಮಗ್ಗಗಳು ಇಲ್ಲೇ ನಿಮಗೆ ಹುಡುಕಿದ್ರೂ ಸಿಗಲಾರದು. ಇಂಥ ಒಂದು ಗಂಭೀರ ಪರಿಸ್ಥಿತಿ ಒಳಗೆ ಇದರಲ್ಲಿ ಯಾರೋ ಅಧಿಕಾರಿಗಳ ಕೈವಾಡ ಇದೆ ಅಂತ ನನಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಆ ಒಂದು ಸಿಲೆಕ್ಷನ್ ಕಮಿಟಿ ನೋಡಿದ್ರಲ್ಲ ನೇಕಾರರ ಆಕ್ರೋಶ ಹೇಗಿತ್ತು ಅಂತ. ಸರ್ಕಾರ ಈ ಭಾಗದ ನೇಕಾರರಿಗೆ, ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿನ ನೇಕಾರರು, ಅದರಲ್ಲೂ ವಿಶೇಷವಾಗಿ ಕೈಮಗ್ಗದ ನೇಕಾರರಿಗೆ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದೆ. ಶೇಕಡ 1 ಬಡ್ಡಿ ದರದ ಸಾಲ ಅಂತ ಹೇಳುತ್ತೆ, ಹಾಗೂ ಶೇಕಡ 20 ರಿಬೇಟ್ ಯೋಜನೆ ಅಂತ ಹೇಳುತ್ತೆ. ಅವು ಯಾರಿಗೆ ಮುಟ್ತಾವೋ ಇವತ್ತು ಅರ್ಥ ಆಗ್ತಾ ಇಲ್ಲ. ವೃತ್ತಿ ನೇಕಾರರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ನಿರಂತರವಾಗಿ ಅನ್ಯಾಯ ಆಗ್ತಾ ಇರೋ ಬಗ್ಗೆ ನೇಕಾರರಲ್ಲಿ ಆಕ್ರೋಶ ಇದೆ. ಅದ್ರ ಮೇಲೆ ಮತ್ತೆ ಇವಾಗ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಸರ್ಕಾರ ಹೇಳಿದ ಪ್ರಕಾರ ನೇಕಾರರನ್ನು ನಡೆಸಿಕೊಳ್ಳಿಲ್ಲ ಅನ್ನೋ ಮತ್ತೊಂದು ಆಕ್ರೋಶದ ನುಡಿ. ಈಗ ಹೀಗೆ ಸರ್ಕಾರ ನೇಕಾರರನ್ನು ಆಕ್ರೋಶಕ್ಕೆ ಒಳಪಡಿಸ್ತಾನೆ ಇರುತ್ತೆ. ಹೀಗೆ ಇದೇ ಆಕ್ರೋಶ ಮುಂದುವರಿತಾ ಹೋದರೆ ಸರ್ಕಾರದ ವಿರುದ್ಧ ನೇಕಾರರು ತಿರುಗಿ ಬೀಳೋ ದಿನಗಳು ದೂರ ಇಲ್ಲ. ಇನ್ನು ಮೇಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಭಾಗದ ವೃತ್ತಿ ನೇಕಾರರ ಏಳಿಗೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಸರ್ಕಾರ ತಾನೇ ಹೇಳೋ ಪ್ರಕಾರ ಯಾವ ಯಾವ ಯೋಜನೆಗಳಿವೆ ಅವುಗಳನ್ನು ಅವರಿಗೆ ಪ್ರಾಮಾಣಿಕವಾಗಿ ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ನಮಸ್ಕಾರ.